ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದ ಸರಳಿ ಗಳ್ಳತನದಿಂದ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದ್ದು ಈ ಹಿನ್ನೆಲೆ ಪಟ್ಟಣದೆಲ್ಲೆಡೆ ತಕ್ಷಣ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು, ಜೊತೆಗೆ ಕಳ್ಳರ ಹಾವಳಿ ತಪ್ಪಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ವ್ಯಾಪಾರಸ್ಥರು ತಹಸೀಲ್ದಾರ್ ಮತ್ತು ಡಿವೈಎಸ್ಪಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಇತ್ತೀಚಿನ ದಿನಗಳಲ್ಲಿ ಪಟ್ಟಣದಲ್ಲಿ ಕಳ್ಳತನ ಪ್ರಕರಣಗಳು ಅವ್ಯಾಹತವಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಸೇರಿದಂತೆ ವ್ಯಾಪಾರಸ್ಥರು ಆತಂಕಗೊಳ್ಳುವಂತೆ ಮಾಡಿದೆ. ಹೀಗಾಗಿ ಕೂಡಲೇ ಈ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ವಿಶೇಷವಾಗಿ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಕೂಡಲೇ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು. ರಾತ್ರಿ ಸಮಯದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು. ವಿಶೇಷವಾಗಿ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ಸಾರ್ವಜನಿಕರು ನೀಡುವ ಮಾಹಿತಿ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ವೇಳೆ ಮನವಿ ಪುರಸ್ಕರಿಸಿದ ತಹಸೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಅಗತ್ಯ ಕ್ರಮದ ಭರವಸೆ ನೀಡಿದರು. ಎಲ್ಲ ವ್ಯಾಪಾರಸ್ಥರ ಸಂಘ ಮತ್ತು ಇತರೆ ಎಲ್ಲ ವ್ಯಾಪಾರಸ್ಥರು ಕೂಡಿ ನಮ್ಮ ಶಿಗ್ಗಾಂವ ನಗರದಲ್ಲಿ ಇದು ಸುಮಾರು ದಿವಸದಿಂದ ಕಳುವಾಗ್ತಾ ಇದೆ. ಹಿಂದಿನೂ ಆಗಿತ್ತು, ಮೊನ್ನೆ ಈಗ ಒಂದು 13 ಅಂಗಡಿ ಕಳುವಾಗೈತಿ. ಇದೇ ಥರ ಈ ಕಳುವಾಕೊಂಡು ತಗೊಂಡ್ರ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗ್ತೈತಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡಿ ಎಲ್ಲ ವ್ಯಾಪಾರಸ್ಥರು ಒಗ್ಗಟ್ಟಿನಿಂದ ನಮ್ಮ ಹಿಂದೆ ಮುಂದೆ ಆಗಲಾರದಂಥ ಒಂದು ವ್ಯವಸ್ಥೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವ ಒಂದು ಉದ್ದೇಶದಿಂದ ಶಿಗ್ಗಾಂವ ನಗರದ DYSP ಅಥವಾ ತಹಸೀಲ್ದಾರರು ಸಂಬಂಧಪಟ್ಟ ಕಾನೂನು ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ಲೋಹಿತ್ ಬುಳ್ಳಕ್ಕನವರ್, ಪದಾಧಿಕಾರಿಗಳಾದ ರವಿ ಜಗದಣ್ಣವರ್, ಶರಣ ಹೆಸರೂರು, ಸಿದ್ದಲಿಂಗೇಶ್ವರ ಅಕ್ಕಿ, ಅರುಣ್ ಪೂಜಾರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಸಿಗ್ಗಾವಿ.